1996 ಪ್ರಧಾನಮಂತ್ರಿಗಳಾದಮೇಲೆ ಅವರು ಡಿಎಂಕೆ ಅವರು ಇವರ ಜೊತೆನಲ್ಲೇ ಸರ್ಕಾರದಲ್ಲಿ ಭಾಗವಹಿಸಿದರು. ಕರುಣಾನಿಧಿ ಅವರು ಮುಖ್ಯಮಂತ್ರಿಗಳಿದ್ದರು. ಕರುಣಾನಿಧಿ ಅವರಿಗೆ ಹಲವಾರು ರೀತಿಯಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಪ್ರಧಾನಮಂತ್ರಿಗಳಾಗಿ. ಕರುಣಾನಿಧಿ ಅವರು ಒಪ್ಪಿಕೊಳ್ಳಕ್ಕೆ ತಯಾರಾಗಿದ್ದರು. ಯಾಕೆಂದ್ರೆ ಯಾಕೆ ನಿಮಗೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ದುರದೃಷ್ಟ ಇದು. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಬಾಂಗ್ಲಾದೇಶದ ಭಾರತ ದೇಶದ ನಡುವೆ ಇದ್ದಂಥ ನೀರಿನ ಸಮಸ್ಯೆನ ಬಗೆಹರಿಸ್ತಾರೆ, ನೀರನ್ನು ಹಂಚಿಕೆ ಮಾಡಿಕೊಡ್ತಾರೆ ದೇಶದ ಪ್ರಧಾನಮಂತ್ರಿಯಾಗಿ. ನರ್ಮದಾ ನದಿಲಿ ಅಲ್ಲಿದ್ದಂಥ ಗುಜರಾತು ಮಧ್ಯಪ್ರದೇಶದ ನಡುವೆ ಇದ್ದಂಥ ಸಮಸ್ಯೆಗಳಿಗೆ ಅಲ್ಲಿಗೆ ಪರಿಹಾರ ತಂದು ಕೊಡ್ತಾರೆ. ನಮ್ಮ ರಾಜ್ಯದ ಜನತೆಗೆ ನಾವು ಪರಿಹಾರ ಕೊಡಲಿಕ್ಕೆ ಆಗಲಿಲ್ಲ. ಅವತ್ತು ಕರುಣಾನಿಧಿಯವರು ಕೊನೆಗೆ ದೇವೇಗೌಡರಿಗೆ ಏನು ಹೇಳ್ತಾರೆ, ದೇವೇಗೌಡರು ನೀವು ಹೇಳಿದ್ದೆಲ್ಲ ನಾನು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ, ಆದರೆ ಅಲ್ಲಿರ್ತಕ್ಕಂಥ ADMK ಜಯಲಲಿತಾ ಅವರು ನನ್ನ ಕುತ್ತಿಗೆಗೆ ಹಿಡ್ಕೊತಾರೆ, ನಾನು ಏನು ಉತ್ತರ ಕೊಡಬೇಕು, ಇಲ್ಲಿ ನಮ್ಮ ರಾಜಕೀಯವನ್ನು ಯಾವ ರೀತಿ ನಾವು ಎದುರಿಸಬೇಕಾಗ್ತದೆ ಅಂತ ಹೇಳಿ ಹಲವಾರು ರೀತಿಯ ಸೂಕ್ಷ್ಮವಾದ ವಿಚಾರಗಳು ಚರ್ಚೆಯಾಗಿದ್ದಾವೆ. ಆ ಸಂದರ್ಭದಲ್ಲಿ ಸರಿಪಡಿಸಬೇಕು ಅಂತ ಹೋದಾಗ ಅದು ಹೇಳ್ತೀನಿ ನಾನು. ಆಮೇಲೆ ಬೆಂಗಳೂರಿಗೆ ಪ್ರಧಾನಮಂತ್ರಿಗಳಾಗಿ ನೀರಿನ ಸಮಸ್ಯೆ, ಕೇಂದ್ರ ಸರ್ಕಾರ ನೀರನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದರು. ಪ್ರಧಾನಮಂತ್ರಿಗಳಾದಾಗ 9 TMC ನೀರನ್ನು ಬೆಂಗಳೂರು ನಗರ ಕಾವೇರಿಗೆ ಕೊಡ್ತಕ್ಕಂಥ ನಿರ್ಧಾರ ದೇವೇಗೌಡರೇ ಮಾಡಿಕೊಟ್ರು ಅವತ್ತು ಪ್ರಧಾನಮಂತ್ರಿ ಆದಂಥ 10 ತಿಂಗಳಲ್ಲಿ. ಅದನ್ನು ಕನ್ವಿನ್ಸ್ ಮಾಡಿ ಆಮೇಲೆ ಏನಾಯಿತು, ಮುಂದೆ ಇವೆಲ್ಲ ಟ್ರಿಬ್ಯುನಲ್ಗಳು ತೀರ್ಪುಗಳು ಕೊಡ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ನಾನೇ ರಾಜ್ಯದ ಮುಖ್ಯಮಂತ್ರಿ ಆದ. 2006-7 ಇದೇ BJP ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ದೆ. 2007 ಏಪ್ರಿಲ್ ತಿಂಗಳಿನಲ್ಲಿ ಟ್ರಿಬ್ಯುನಲ್ನ ಅಂತಿಮ ಆದೇಶ ಕೊಟ್ಟರು, ತೀರ್ಪನ್ನ. ಆ ಅಂತಿಮ ತೀರ್ಪು ಏನು ಬಂತು, ಆ ತೀರ್ಪಿನ ವಿರುದ್ಧ ದೇವೇಗೌಡರು ನನಗೆ ಕರೆದು ಒಂದು ರಿವ್ಯೂ ಪಿಟಿಷನ್ ಹಾಕಬೇಕು, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ನೀರು ನಮಗೆ ಬರಬೇಕಾಗಿತ್ತು ಅನ್ನೋದಕ್ಕೆ ಒಂದು ರಿವ್ಯೂ ಪಿಟಿಷನ್ ಹಾಕಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ನನಗೆ ನೀಡಿದ್ರು. ಅವರ ಒಂದು ಸಲಹೆ ಮೇರೆಗೆ 2007 ಏಪ್ರಿಲ್ನಲ್ಲಿ ಏನು ತೀರ್ಪು ಕೊಟ್ಟಿದ್ರು ಅದ್ರ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ ಮುಂದೆ ಒಂದು ರಿವ್ಯೂ ಪಿಟಿಷನ್ ಏನು ಹಾಕೋದು ನಮ್ಮ ಸರ್ಕಾರ, ನಾನು ಅಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ. ಅದು 2018 ನಡ್ಕೊಂಡ್ಬಂತು. 11 ವರ್ಷ ಸುಪ್ರೀಂ ಕೋರ್ಟ್ ಮುಂದೆ ಏನೊಂದು ಕಾಲ ನಡೀತು ಒಂದು ವಾದ ವಿವಾದಗಳು. 2018 ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಇರಬೇಕು, ಒಂದು ಆದೇಶ ಕೊಡ್ತಾರೆ. ದೇವೇಗೌಡರ ಒಂದು ಹೋರಾಟದ ಪ್ರತಿಫಲ ಅವತ್ತಿನ ತಮಿಳುನಾಡಿಗೆ 190-199 TMC ನೀರನ್ನ 92 TMC ನೀರನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆ ದೇವೇಗೌಡರ ಸಲಹೆಯ ಹೋರಾಟದಿಂದ 14.5 TMC ನೀರು ಹೆಚ್ಚುವರಿಯಾಗಿ ನಮ್ಮ ರಾಜ್ಯಕ್ಕೆ ದೊರಕುತ್ತದೆ, ಅವರ ಒಂದು ಹೋರಾಟದ ಫಲ. ಅಲ್ಲಿ ಟ್ರಿಬ್ಯುನಲ್ ನಮ್ಮ ಸುಪ್ರೀಂ ಕೋರ್ಟು ಆ ತೀರ್ಪು ಕೊಟ್ಟ ನಂತರ ಆಗಲೇ ಅವ್ರು ಏನು ಮಾಡ್ತಾರೆ, ಕೇಂದ್ರ ನಮ್ಮ ತಮಿಳುನಾಡಿನ ಒತ್ತಡಕ್ಕೆ ಈ ಕಾವೇರಿ ಮ್ಯಾನೇಜ್ಮೆಂಟ್ನ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರ್ ಕಮಿಷನ್ನ ಎರಡನ್ನೂ ತಕ್ಷಣ ಜಾರಿಗೆ ತನ್ನಿ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕ್ಬಿಡ್ತಾರೆ. ಅದರ ವಿರುದ್ಧವೂ ಬಹುಶಃ ನೀವು ಜ್ಞಾಪಕ ಇರ್ಬೋದು, ದೇವೇಗೌಡರು ಉಪವಾಸ ಕೂತಂಥದ್ದು. ಯಾವೊಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದಾಗ ದೇವೇಗೌಡರು ಒಂದು ದಿವಸ ಅಮರನಾಥ್ ಉಪವಾಸ ಇದೆ ಕೊಡ್ತೀನಿ ಅಂತೇಳಿ ಗಾಂಧಿ ಪ್ರತಿಮೆ ಮುಂದೆ ಕೂತಂಥದ್ದು. ಅದರ ಮೇಲೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರು 3-4 ಜನ ಮಂತ್ರಿಗಳನ್ನು ಕಳಿಸಿದ್ರು, ದಯವಿಟ್ಟು ಅಮರನಾಥ್ ಉಪವಾಸ ಸತ್ಯಾಗ್ರಹ ಮಾಡಬೇಡಿ ಅಂತೇಳಿ. ಅದೆಲ್ಲ ಒಂದು ಇತಿಹಾಸ ಇದೆ. ನಂತರ ಈ 2 ಕಮಿಟಿಗಳನ್ನು ಏನು ಮಾಡಿದ್ರು, ಆಗ ನಾನೇ ಮುಖ್ಯಮಂತ್ರಿ ಇದ್ದಂಥದ್ದೇನಿದೆ ಆಗಿನ ಸರ್ಕಾರದಲ್ಲಿ, ನಮ್ಮ ಹಲವಾರು ಈ ನೀರಾವರಿ ತಜ್ಞರ ಒಂದು ಸಲಹೆ ಮೇರೆಗೆ ನಾವು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ನ ಅಥಾರಿಟಿ ಮಾಡಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ನಮ್ಮ ಸರ್ಕಾರ ಇದ್ದಾಗ ವಿರೋಧ ವ್ಯಕ್ತಪಡಿಸಿ ನಾವು ಆ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ 2 ಹೆಸರನ್ನೇನು ಕೊಡಬೇಕಾಗುತ್ತೆ, ನಾವು ಕೊಡಲಿಕ್ಕೆ ನಿರಾಕರಣೆ ಮಾಡೋದು. ನಾವು ನಿರಾಕರಣೆ ಮಾಡಿದ್ದಕ್ಕೆ ನಮ್ಮ ಒಂದು ಸದಸ್ಯರನ್ನ ಬಿಟ್ಟು ಅವರು ಒಂದೇ ಸೈಡ್ನಲ್ಲಿ ಘೋಷಣೆ ಮಾಡಿಬಿಟ್ರು, ಕೇಂದ್ರ ಸರ್ಕಾರದ ಒಬ್ಬ ರೆಪ್ರೆಸೆಂಟೇಟಿವ್, ತಮಿಳುನಾಡಿನಿಂದ ಇಬ್ಬರು, ಇವ್ರನ್ನ ರೆಪ್ರೆಸೆಂಟೇಟಿವ್ಗಳನ್ನ ಹಾಕ್ಬಿಟ್ರಲ್ಲಿ. ನಾವು ಇನ್ ಪ್ರೊಟೆಸ್ಟ್ ಮಾಡಿ ಇನ್ ಪ್ರಿನ್ಸಿಪಲ್ ಅಲ್ಟಿಮೇಟ್ಲಿ ತೊಂದರೆ ಆಗಬಾರ್ದು ಅಂತೇಳಿ 2 ಹೆಸರನ್ನ ಪ್ರೊಟೆಸ್ಟ್ ಮಾಡಿಕೊಟ್ಟಿದ್ದೇವೆ. ಅದಿನ್ನೂ ಕೇಸ್ ಇದೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಿ. ಇದು ಇರತಕ್ಕಂತದ್ದು ಒಂದು ಭಾಗ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆಗಲೂ ನೀರಿನ ಕೊರತೆ ಇದ್ದಂತ ಒಂದು ದಿನಗಳಲ್ಲಿ ಈ ನೀರನ್ನ ಎರಡು ರಾಜ್ಯಗಳು ಯಾವ ರೀತಿ ಹಂಚಿಕೊಳ್ಳಬೇಕು ಅಂತಕ್ಕಂತ ಕ್ಲಿಯರ್ ಕಟ್ ನಿರ್ಣಯ ಕೊಡಲಿಲ್ಲ. ಈ ಡಿಸ್ಟ್ರೆಸ್ ಫಾರ್ಮುಲಾ ಅಂತಕ್ಕಂತದ್ದು ಏನು ಹೇಳ್ತಾರೆ ಆ ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲಿವರೆಗೆ ಕೊಡಲಿಲ್ಲ, ಕೇಂದ್ರ ಸರ್ಕಾರವೂ ಕೊಡಲಿಲ್ಲ, ಈ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರ ಜವಾಬ್ದಾರಿ ಅದು, ಅವರು ಕೊಡಲಿಲ್ಲ. ಈಗ 4 ವರ್ಷ ನಮಗೆ ಸಮಸ್ಯೆ ಇರಲಿಲ್ಲ, ನೀರು ಹರಿದು ಹೋಯ್ತು, ನಮ್ಗೆ ಎರಡು ಕಡೆ ಯಾವುದೇ ಒಂದು ಸಂಘರ್ಷಗಳಿರಲಿಲ್ಲ. ಈ ವರ್ಷ ಈ ನೀರಿನ ಕೊರತೆ ಬಂದಾಗ ನಮ್ಮ ಸರ್ಕಾರಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನು ದಿನಕ್ಕೆ 5,000 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿವಸ ಬಿಡಿ ಅಂತ ಏನು ಹೇಳಿದ್ರು ಆಗಸ್ಟ್ 10ನೇ ತಾರೀಕು. ನಾನು ಅವತ್ತೇ ಸರ್ಕಾರ ಕೇಳಿದೆ, ಅವರು ತಮಿಳ್ನಾಡಿನವರು ಆ ಮೀಟಿಂಗಿಂದ ಸಭಾತ್ಯಾಗ ಮಾಡಿ ಹೋಗ್ತಾರೆ, ಮೀಟಿಂಗ್ನ ಬರ್ಕಾಸ್ಟ್ ಮಾಡಿಸಿ ನಮಗೆ 15,000 CMC ನೀರು ಬಿಡಬೇಕು, ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿ 15,000 ಅವ್ರ ಡಿಮ್ಯಾಂಡ್ ಇತ್ತು. ಇವರು 5,000 ಕೊಡಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಮಾರನೇ ದಿವಸ ಅವರು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹಾಕಿದ್ರು ತಮಿಳ್ನಾಡು. ನಾನು ಆಗಲೇ ಸರ್ಕಾರ ಕೇಳಿದೆ, ನೋಡಿ ಅವರೇನು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು 5,000 ಕ್ಯೂಸೆಕ್ಸ್ ನೀರು ಬಿಡ್ಲಿಕ್ಕೆ ಹೇಳಿದ್ದಾರೆ, ಇಲ್ಲಿ ಒಂದು ಕಡೆ ಅದನ್ನು ರಿಕ್ವೆಸ್ಟ್ ಮಾಡಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ, ನಾವು ನೀರನ್ನು ಬಿಡೋದು ಬೇಡ ಅಂತಕ್ಕಂಥ ಸಲಹೆ ಕೊಟ್ಟೆ ಸರ್ಕಾರಕ್ಕೆ. ಸುಪ್ರೀಂ ಕೋರ್ಟ್ ಮುಂದೆ ಯಾಕೋ ತಮಿಳ್ನಾಡವ್ರು ಹೋಗಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ನಾವು ಒಂದು ತಕರಾರು ಅರ್ಜಿ ಹಾಕೋಣ, ಅವರೇನು ಅರ್ಜಿ ಹಾಕಿದ್ದಾರೆ ಅದ್ರ ವಿರುದ್ಧ ನಾವೊಂದು ಅರ್ಜಿ ಹಾಕೋಣ, ನಾವು ಮಾಹಿತಿ ನೀಡೋಣ. ಸುಪ್ರೀಂ ಕೋರ್ಟಲ್ಲಿ 15 ದಿವಸ ಆಗುತ್ತೋ 1 ತಿಂಗಳಾಗುತ್ತೋ ತೀರ್ಪು ಕೊಡೋದಕ್ಕೆ, ಅಲ್ಲಿವರೆಗಾದರೂ ಇವರೇನು ನಮಗೆ ನೀರು ಬಿಡಿ ಅಂದ್ರಲ್ಲ ನಿರ್ವಹಣಾ ಪ್ರಾಧಿಕಾರದವರು ಪ್ರತಿನಿತ್ಯ 5,000 ಕ್ಯೂಸೆಕ್ಸ್ನ, ಅದಾದರೂ ನಮ್ಗೆ ಉಳಿದಿರ್ತದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ, ಅಲ್ಲಿವರೆಗೆ ನಮ್ಮ ರೈತರನ್ನ ಉಳಿಸ್ಕೊಳ್ಳೋಣ. ಇದು ಸಲಹೆ ಕೊಟ್ಟು ಸರ್ವ ಪಕ್ಷಗಳ ಸಭೆ ಕರೀರಿ ಅಂತ ಮನವಿ ಮಾಡಿದೆ. ನಲ್ಲಿ ನಮ್ಮ ರೈತರು ಅಷ್ಟೊತ್ತಿಗೆ ಇಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡಿದರು. ಹಲವಾರು ರೈತ ಸಂಘಗಳು ನೀವು ಪ್ರತಿಭಟನೆ ಮಾಡಿದಾಗ ಒಬ್ಬ ರಾಜ್ಯದ ಜವಾಬ್ದಾರಿಯುತವಾದಂಥ ನೀರಾವರಿ ಮಂತ್ರಿ ರೈತರಿಗೆ ಏನು ಸಂದೇಶ ಕೊಡಬೇಕು, ನಾವಿದ್ದೇವೆ ನಿಮ್ಮ ಪರವಾಗಿ, ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಗೆ ವಿಶ್ವಾಸ ಮೂಡಿಸ್ಬೇಕು. ಆದರೆ ಅವತ್ತು ಅವರು ರೈತ ಸಂಘದವ್ರು ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನೀವು ಹೋಗಲ್ಲಿ ಕೋರ್ಟಲ್ಲಿ ಕೇಸ್ ಹಾಕೊಳ್ಳಿ ನೀವು ಒಂದು ಅಂತ ರೈತರಿಗೆ ಸಲಹೆ ಕೊಡ್ತಾರೆ. ಈ ರೀತಿಯ ಲಘುವಾಗಿ ರೈತರನ್ನ ಪರಿಗಣಿಸ್ತಕ್ಕಂಥ ಈ ರೀತಿಯ ಘಟನೆ ಬಗ್ಗೆ ನಮ್ಮ ವಿರೋಧ ಇದೆ. ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ, ರೈತರನ್ನ ಯಾವ ರೀತಿ ನಾವು ಕಡೆಗಣಿಸ್ತಾ ಇದ್ದೇವೆ ಅಂತಕ್ಕಂಥ ಹಿನ್ನೆಲೆ. ಇದಾದ ನಂತರ ನಾನು ಸರ್ವಪಕ್ಷ ಸಭೆ ಕರೀಬೇಕು ಅಂತ ಏನು ಡಿಮ್ಯಾಂಡ್ ಮಾಡಿದೆ, ಪಾಪ ಕರೆದ್ರು, ಹೇಳಿದ್ರು ನಮ್ಮ ಅಣ್ಣಾಜಿ ಅವರು ಹೇಳಿದ್ದಾರೆ, ಅವ್ರ ಸಲಹೆಯನ್ನು ಸ್ವೀಕಾರ ಮಾಡಿ ಸಭೆ ಕರಿತೀನಿ ಅಂತ ಹೇಳಿ ಪಾಪ ಕರೆದ್ರು ಸಭೆನಲ್ಲಿ ಕ್ಲಿಯರ್ ಕಟ್ ಆಗಿ ನಾನಿರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು ಹೇಳಿದ್ದೇವೆ ನೀರು ಬಿಡಬೇಡಿ ಅಂತ. ಈಗಿರ್ತಕ್ಕಂಥ ಕಾನೂನು ತಜ್ಞರನ್ನ ಕೆಲವ್ರನ್ನ ಇಟ್ಕೊಂಡಿದ್ದಾರೆ, ದೇವರೇ ಕಾಪಾಡಬೇಕು ಅಂತ ಕಾನೂನು ತಜ್ಞರನ್ನ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ಇದು ಇದು ಯಾವ ರೀತಿ ನಡೀತಾ ಇದೆ, ನಾವು ಹೇಳಿದ್ದನ್ನು ಯಾವುದನ್ನು ಪಾಲನೆ ಮಾಡಲಿಲ್ಲ. ನೀರು ಬಿಡಬೇಡಿ, ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡೋವರಿಗೆ ಸುಮ್ಮನಿರಿ ಅಂತಕ್ಕಂಥದ್ದನ್ನು ಹೇಳೋದು. ಈಗ ಆಯಿತು, ನೀರು ಹೋಗೋದು ಅರಿತು, ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡೋದು ಅವ್ರು 1 ತಿಂಗಳು ಮಾಡಿದ್ರು. ಈಗ ಮೊನ್ನೆ 21ನೇ ತಾರೀಕಿಗೆ ನಾವು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ಈಗ, ಪ್ರತಿ ಸಲ ನಮ್ಮ ಹತ್ರ ಯಾಕೆ ಬರ್ತೀರಿ ನೀವು 2 ರಾಜ್ಯದವರು, ಸುಪ್ರೀಂ ಕೋರ್ಟ್ನವರು ನಾವು ಈಗಾಗಲೇ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಮಾಡ್ಕೊಳ್ಳಲಿಕ್ಕೆ ಸೂಚನೆ ಕೊಟ್ಟಾಗಿದೆ, ನಿಮ್ಮ ತಕರಾರಿದ್ದರೆ ನಿಮ್ಮ ಸಮಸ್ಯೆಗಳಿದ್ದರೆ 2 ರಾಜ್ಯದ ನಡುವೆ ನೀರನ್ನು ಹಂಚಿಕೆದು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವೇ ನೀರಾವರಿ ತಜ್ಞರೆಲ್ಲ ನೀರು ಇಷ್ಟು ಬಿಡಿ ಅಂತ ಹೇಳೋದಕ್ಕೆ ಅದು ಜವಾಬ್ದಾರಿ ಅಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಹೋಗದೆ ನಮ್ಮ ಹತ್ರಕ್ಕೆ ಯಾಕೆ ಬಂದಿದ್ದೀರಿ, ಇದನ್ನು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಮೊನ್ನೆ. ಆದ್ರೆ ಏನು ನಾನು ಹೇಳೋದು ಕೇಳ್ಬಿಡು. ಅದ್ರ ಜೊತೆಗೆ 5,000 ಕ್ಯೂಸೆಕ್ಸ್ ನೀರನ್ನ ಮುಂದಿನ 15 ದಿವಸ ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇನು ಕಂಟೆಂಪ್ಟ್ ಆಗಲ್ಲ, ಅದಕ್ಕೂ ನಾನೊಂದು ಹಳೆ ನಮ್ಮ ಏನು ಕೋರ್ಟ್ ವ್ಯಾಜ್ಯಗಳು ನಡೆದವಲ್ಲ